ಅರವತ್ತು ವರ್ಷ ಮೇಲ್ಪಟ್ಟ ಅಪ್ಪಂದಿರಿಗಾಗಿ, 55 ವರ್ಷಗಳು ದಾಟಿದ ಅಮ್ಮಂದಿರಿಗಾಗಿ ನೇರ ಮಾತುಗಳು. ದಯವಿಟ್ಟು ತಾಳ್ಮೆಯಿಂದ ಪೂರ್ತಿ ಕೇಳಿರಿ, ಆಲೋಚಿಸಬೇಡಿ, ಚಿಂತಿಸಬೇಡಿ. ಒಂದು, ಸ್ನಾನ ಮಾಡುವಾಗ ಸುಮ್ಮನೆ ಬಾಗಿಲು ಹಾಕಿಕೊಳ್ಳಿ, ಚಿಲಕ ಹಾಕಬೇಡಿ. ಸ್ಟೂಲು ಅಥವಾ ಚೇರ್ ಮೇಲೆ ಕುಳಿತುಕೊಂಡು ಸ್ನಾನ ಮಾಡಬೇಕು, ನಿಂತುಕೊಂಡು ಸ್ನಾನ ಮಾಡಬಾರದು. 2, ಟಾಯ್ಲೆಟ್ನಲ್ಲಿ ಕೂರುವುದಕ್ಕೂ ಏಳುವುದಕ್ಕೂ ಸಪೋರ್ಟ್ಗೆ ಏನಾದರೂ ಇಟ್ಟುಕೊಳ್ಳುವುದು ಉತ್ತಮ. 3, ಹೆಂಗಸರಾಗಲಿ ಗಂಡಸರಾಗಲಿ ಪ್ಯಾಂಟನ್ನು ಹಾಕಿಕೊಳ್ಳುವಾಗ ಚೇರ್ ಮೇಲೆ ಅಥವಾ ಬೆಡ್ ಮೇಲೆ ಕುಳಿತುಕೊಂಡು ಹಾಕಿಕೊಳ್ಳುವುದು ಉತ್ತಮ, ನಿಂತುಕೊಂಡು ಹಾಕಿಕೊಳ್ಳಬಾರದು. 4, ನಿದ್ರೆ ಮಾಡಿ ಏಳುವಾಗ ಎದ್ದು ಕುಳಿತುಕೊಂಡು 30 ಸೆಕೆಂಡ್ ನಂತರ ಓಡಾಡಬೇಕು. ಮುಖ್ಯವಾಗಿ ರಾತ್ರಿ ಹೊತ್ತು ತಕ್ಷಣವೇ ಎದ್ದು ಓಡಾಡಬೇಡಿ. 5, ಒದ್ದೆ ಜಾಗ ಅಂದರೆ ನೀರು ಇರುವ ಜಾಗದಲ್ಲಿ ತುಂಬಾ ಜಾಗರೂಕರಾಗಿರಿ ಅಥವಾ ಅಂತಹ ಜಾಗದಲ್ಲಿ ಓಡಾಡಲೇಬೇಡಿ. 6, ಚೇರ್ ಏಣಿ ಇವುಗಳ ಮೇಲೆ ನಿಂತು ಯಾವುದೇ ಕೆಲಸವನ್ನು ಮಾಡಬೇಡಿ. 7, ವಾಹನಗಳನ್ನು ಓಡಿಸುವಾಗ ಒಬ್ಬರೇ ಹೋಗಬೇಡಿ, ಜೊತೆಗೆ ಯಾರಾದರೂ ಒಬ್ಬರು ಇರುವುದು ಉತ್ತಮ. 8, ಯಾವುದೇ ಮೆಡಿಸಿನ್ ಅನ್ನು ನೀವಾಗೇ ತೆಗೆದುಕೊಳ್ಳಬೇಡಿ, ಡಾಕ್ಟರ್ ಅನ್ನು ಕೇಳಿ ತೆಗೆದುಕೊಳ್ಳುವುದು ಉತ್ತಮ. 9, ನಿಮಗೆ ಏನು ಅನಿಸುತ್ತದೆಯೋ ಅದನ್ನೇ ಮಾಡಿ, ನಿಮಗೆ ಹೇಗೆ ಸಮಾಧಾನವಾಗುತ್ತದೆಯೋ ಹಾಗೆಯೇ ಇರಿ, ಯಾರೋ ಹೇಳಿದರೂ ಅಂತ ಮಾಡಬೇಡಿ. 10, ಎಲ್ಲಿಗಾದರೂ ಸರಿ, ಬ್ಯಾಂಕ್, ಶಾಪ್, ಶಾಪಿಂಗ್, ಮಾರ್ಕೆಟ್ ಹೋಗಬೇಕಾದರೆ, ಗಂಡ ಅಥವಾ ಹೆಂಡತಿ ಇಲ್ಲವಾದರೆ ಮಕ್ಕಳು ಯಾರಾದರೂ ಸರಿ ಅವರ ಜೊತೆ ಹೋಗುವುದು ಉತ್ತಮ. 11, ಮನೆಯಲ್ಲಿ ಒಬ್ಬರೇ ಇರಬೇಕಾದರೆ ಗುರುತು ಪರಿಚಯ ಇಲ್ಲದವರನ್ನು ಮನೆಯೊಳಗೆ ಸೇರಿಸಬೇಡಿ. 12, ಅಲ್ಪ ಪ್ರಮಾಣದಲ್ಲಿ ಸ್ತ್ರೀ ಸಂಭೋಗ ಮಾಡುವವರು ದೀರ್ಘಾಯುಷಿ ಆಗಿರುತ್ತಾರೆ. 13, ಮನೆಯ ಮೇನ್ ಡೋರ್ ಕೀಲಿ ಕೈ ಗಂಡನ ಹತ್ತಿರ ಒಂದು, ಹೆಂಡತಿಯ ಹತ್ತಿರ ಒಂದು ಇರುವುದು ಉತ್ತಮ. 14, ನಿಮ್ಮ ಬೆಡ್ರೂಮ್ನಲ್ಲಿ ಒಂದು ಕಾಲ್ ಬೆಲ್ ಇದ್ದರೆ ಒಳ್ಳೆಯದು, ಎಮರ್ಜೆನ್ಸಿ ಇದ್ದರೆ ಕರೆಯುವುದಕ್ಕೆ. 15, ಎಲ್ಲರ ಜೊತೆಯಲ್ಲೂ ನಯ ವಿನಯದಿಂದ ಮಾತಾಡಿ. 16, ಯಾವಾಗಲೂ ನಿಮ್ಮ ಹಿಂದಿನ ಮುಂದಿನ ವಿಷಯಗಳ ಬಗ್ಗೆ ಯೋಚನೆ ಮಾಡಬೇಡಿ, ಈಗ ನಡೆಯುವ ಬಗ್ಗೆ ಯೋಚಿಸಿ, ಇದು ಮುಖ್ಯವಾದ ವಿಷಯ. 17, ಈ ವಯಸ್ಸಿನಲ್ಲಿ ನೆಮ್ಮದಿಯ ಜೀವನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು, ಖುಷಿಯಾಗಿರುವುದು, ಒಳ್ಳೆಯ ಸಂಬಂಧಗಳು, ಒಳ್ಳೆಯ ಸ್ನೇಹಿತರು, ಇದು ಮುಖ್ಯವಾದದ್ದು. 18, ಯಾವ ಜ್ಯೋತಿಷಿಗಳನ್ನು, ಶಾಸ್ತ್ರ ಹೇಳುವವರನ್ನು, ಒಡವೆ ಪಾಲಿಶ್ ಎಂದು ಹೇಳುವವರನ್ನು ಮನೆಯ ಒಳಗೆ ಸೇರಿಸಿಕೊಳ್ಳಬೇಡಿ. 19, ರಸ್ತೆಯ ಬದಿಯಲ್ಲಿ ಹೊಸ ವ್ಯಕ್ತಿಗಳೊಂದಿಗೆ ವಾದ ವಿವಾದ ಮಾಡಿಕೊಳ್ಳಬೇಡಿ. 20, ರಸ್ತೆಯಲ್ಲಿ ಹೋಗುವಾಗ ಯಾರಾದರೂ ಏನಾದರೂ ಕೊಟ್ಟಲ್ಲಿ ತೆಗೆದುಕೊಳ್ಳಬೇಡಿ. 21, ಅಪರಿಚಿತರ ಸಂಗಡ ವ್ಯವಹಾರ ಮಾಡಬೇಡಿ, ನಿಮ್ಮ ಅಥವಾ ಮನೆಯವರ ಯಾವುದೇ ಮಾಹಿತಿ ಕೊಡಬೇಡಿ, ಬ್ಯಾಂಕ್ ವಿವರಗಳನ್ನು ಕೊಡಲೇಬೇಡಿ. 22, ನಿಮ್ಮ ಮೊಬೈಲ್ ಸಂಖ್ಯೆ, ಇಮೇಲ್, ಪಾಸ್ವರ್ಡ್, ಒಟಿಪಿಗಳನ್ನು ಯಾರಿಗೂ ಹೇಳಬೇಡಿ. 23, ನಿಮ್ಮ ಮನೆಯ ವಿಳಾಸ, ಮಕ್ಕಳ, ನಿಮ್ಮವರ, ನೆರೆಮನೆಯವರ ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿ. 24, ನಿಮ್ಮ ಮಕ್ಕಳ, ಮೊಮ್ಮಕ್ಕಳ ಬಗ್ಗೆ ಯಾರಿಗೂ ಹೇಳಬೇಡಿ. 25, ಬಸ್, ರೈಲಿನಲ್ಲಿ ಪ್ರಯಾಣಿಸುವಾಗ ಹೆಚ್ಚಿನ ಲಗ್ಗೇಜ್ ಒಯ್ಯಬೇಡಿ. 26, ನಿಮ್ಮ ಬಳಿ ಇರುವ ಹಣವನ್ನು ಒಂದೇ ಜೇಬಿನಲ್ಲಿ ಇಟ್ಟುಕೊಳ್ಳದೆ ಎಲ್ಲ ಜೇಬಿಗೂ ಬಿಡಿ ಬಿಡಿಯಾಗಿ ಇಟ್ಟುಕೊಳ್ಳಿ. 27, ಸದಾ ನಿಮ್ಮೊಂದಿಗೆ ಸಣ್ಣ ಪುಸ್ತಕ, ಪೆನ್, ಬಿಳಿಯ ಹಾಳೆಯನ್ನು ಒಂದು ಸೈಡ್ ಬ್ಯಾಗ್ನಲ್ಲಿಟ್ಟುಕೊಳ್ಳಿ, ನಿಮ್ಮೊಡನೆ ಸದಾ ಇರಲಿ. 28, ಆಟೋ, ಕ್ಯಾಬ್, ಬಸ್ಗಳಲ್ಲಿ ಪ್ರಯಾಣಿಸುವಾಗ ಹೋಗಬೇಕಾದ ಸ್ಥಳ ಅಂದಾಜು ಚಾರ್ಜ್ ಮಾತ್ರ ಹೊರಗಿಟ್ಟುಕೊಳ್ಳಿ. 29, ಹೊರಗಡೆ ಪ್ರಯಾಣಿಸುವಾಗ ಅಪರಿಚಿತರ ಮಧ್ಯೆ ಇದ್ದರೆ ನಿದ್ರೆ ಮಾಡುವುದನ್ನು ತಪ್ಪಿಸಿ. 30, ಅಂತಿಮವಾಗಿ ಕಟ್ಟಕಡೆಯದಾಗಿ ತಿಳಿಸುವುದೇನೆಂದರೆ, ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿ ಯಾವುದೇ ಪತ್ರ ವ್ಯವಹಾರಗಳನ್ನು ನಿಮ್ಮವರು, ಬೇಕಾದವರು, ಮಕ್ಕಳು ಇಲ್ಲದಾಗ ಸಹಿ ಹಾಕುವುದು, ಕೊಡುವುದು, ಹರಿಯುವುದು ಮಾಡಲೇಬೇಡಿ. ಈ ನನ್ನ ಕಳಕಳಿಯ ಮನವಿಯನ್ನು ದಯವಿಟ್ಟು 10 ಬಾರಿ ಓದಿ, ಕೇಳಿ, ಚಿಂತಿಸಿ, ಸರಿಯಿದೆ ಎಂದರೆ ಇನ್ನೂ 16 ಜನರಿಗೆ ಶೇರ್ ಮಾಡಿ. ಸ್ನೇಹಿತರೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.